ಸತ್ಯವೇದ ಹೇಳ್ತಿದೆ, ದೇವರಿಗೆ ಸುಳ್ಳು ಅಸಹ್ಯ, ದೇವರಿಗೆ ಏಳು ಕಾರ್ಯ ಅಸಹ್ಯ ಅಂತ. ಎಷ್ಟನ್ನು ಓದಿದ್ದೀರಾ ಅದನ್ನು? ಎಲ್ಲಿ ನೋಡ್ತೀವಿ ಅದನ್ನು? ಜ್ಞಾನೋಕ್ತಿಗಳ ಏನೇನು ಗೊತ್ತಾ? ಹೆಮ್ಮೆಯ ಕಣ್ಣು, ನಾನು ಯಾರು ಗೊತ್ತಾ? ಅದು ದೇವರಿಗೆ ಇಷ್ಟ ಆಗಲ್ಲ. ದೇವರಿಗೆ ಹಂಬಲ್ನೆಸ್. ಸುಳ್ಳಿನ ನಾಲಿಗೆ ತುಂಬ ಮುಖ್ಯ. ಸುಳ್ಳು ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯ. ಕೆಲವು ಬಾರಿ ನಾವು ಇಂಚಿಂಚಿಗೂ ಸುಳ್ಳು ಹೇಳ್ತಾ ಇರ್ತೀವಿ. ನೆವರ್. ಅದು ನಿಮಗೆ ಎಫೆಕ್ಟ್. ಬೆಂಕಿಯಲ್ಲಿ ಕೈ ಇಟ್ಟರೆ ಬ್ಯಾಂಡೇಜು ಬರ್ನಲ್ಲು. ನಾವು ಚೇಂಜ್ ಆಗಬೇಕು. ಯಾಕೆ ಚೇಂಜ್ ಆಗಿಲ್ಲ ಇನ್ನೂ ಅಂತ ಹೇಳಿದ್ರೆ ವಾಕ್ಯ ಬೇರೂರಲಿಲ್ಲ. ಇವಾಗ ಮರದಲ್ಲಿ ಮರ ನೋಡಿ, ಒಂದು ಅಲ್ಲಿ ಹೊರಗಡೆ ಹೋಗಿ ಗಿಡಗಳು ನೆಟ್ಟಿದ್ದೀವಿ ನಾವು. ಕೆಲವು ಗಿಡಗಳು ಚೆನ್ನಾಗಿ ಹಸರಾಗಿದೆ, ಕೆಲವು ಗಿಡಗಳು ಯಾಕೆ? ಬೇರು ಪ್ರಾಬ್ಲಮ್, ಬೇರು ಪ್ರಾಬ್ಲಮ್. ಆ ಬೇರು ಸರೋದ್ರೆ ನೀವು ಫಲ ಕೊಡೋಕೆ ಶುರು ಮಾಡ್ತೀರ. ನಾನು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಏನು ನಡೀಬೇಕು ಅದು ನಡೀತೈತೆ. ನೋಡ್ರಿ, ಏಳು ಕಾರ್ಯ ಏನು ನೋಡೋಣ ಬನ್ನಿ. ಜ್ಞಾನೋಕ್ತಿಗಳ ಪುಸ್ತಕ 6:16. ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುದೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷಿ ರಕ್ತವನ್ನು ಸುರಿಸಿದ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರ ಜಗಳಗಳನ್ನು ಬಿತ್ತುವವನು. ದೇವರಿಗಿದು ಅಸಹ್ಯ ಅಂತ. ಲಾಸ್ಟಿಂದ ಬರೋಣ. ಒಡ ಹುಟ್ಟಿದವರು, ಈ ಒಡ ಹುಟ್ಟಿದವರ ಮಧ್ಯದಲ್ಲಿ ಏನು ಮಾಡ್ತಾರೆ? ಬೆಂಕಿಗೆ ಬಿಡ್ತಾರೆ. ನಾವು ಆ ಥರ ಮಾಡೋಕ್ಕೆ ಹೋಗ್ಲೇಬಾರ್ದು. ಬಟ್ ಇದೆಲ್ಲ ನಾನು ಇದೆಲ್ಲ ಹೇಳಬಾರ್ದು. ಆ್ಯಕ್ಚುಲಿ ನಿಮಗೆ ನೀವೇ ಅದನ್ನು ಅರ್ಥ ಮಾಡ್ಕೊಬೇಕು. ಯಾಕೆ ನೀವು ಹೊಸ ಸೃಷ್ಟಿ. ಯು ಆರ್ ಎ ಬ್ರ್ಯಾಂಡ್ ನ್ಯೂ. ಯು ಆರ್ ಎ ನ್ಯೂ ಕ್ರಿಯೇಷನ್. ನೀವೇನು ಒಂದು ಬಳಗ ಅಂತ ಹೇಳಿದ್ರೆ ಯಾರು ಪಾಸ್ಟ್ರೆ? ನಮ್ಮ ಅಣ್ಣ ತಮ್ಮ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕೂತಿದ್ದಾರಲ್ಲ ನೀವೆಲ್ಲರೂ ಕೂಡ ಏನಾಗಿದೆ ಗೊತ್ತಾ? ಒನ್ ಫ್ಯಾಮಿಲಿ. ನೀವೆಲ್ಲರೂ ಕ್ರಿಸ್ತನ ಶರೀರವಾಗಿದ್ದೀರ ಗೊತ್ತಾ? ನೀವೆಲ್ಲ ಕ್ರಿಸ್ತನ ಶರೀರ. ಇವಾಗ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಿದ್ರೆ ಏನಾಗ್ಬೋದು? ಮನೆ ಅಲ್ಲಿ ಇರಲ್ಲ ಒಂದು ಮನೆ. ನೆಕ್ಸ್ಟ್ ಏನಂತೆ? ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಸುಳ್ಳು ದೇವ್ರಿಗೆ ಆಗೋದೇ ಇಲ್ಲ. ಪ್ಲೀಸ್ ಕೇಳಿಸ್ಕೊಳ್ರಿ. ಯಾಕೆ ನಮಗೆ ಕೆಲವು ವಿಶ್ವಾಸಗಳಿಗೆ ಕೆಲವು ಕಾರ್ಯ ಸುಟ್ಟೋಗ್ತದೆ ಕೈ? ದೇವರು ಆಲ್ರೆಡಿ ನಿಮ್ಮನ್ನು ಬ್ಲೆಸ್ ಮಾಡಿದ್ದಾರೆ. ಯು ಆರ್ ಎ ಬ್ಲೆಸ್ಡ್ ಪೀಪಲ್. ನೀವು ಆಶೀರ್ವಿಸಲ್ಪಟ್ಟವರು. ನಮ್ಮ ಅನುಕೂಲಕ್ಕಾಗಿ ನಾವು ಶರೀರದಲ್ಲಿ ಸುಳ್ಳು ಹೇಳ್ತಾ ಇರ್ತೇವೆ. ಪ್ರಾಬ್ಲಮ್ ಆಯ್ತಂದ್ರೆ ನಾವು ದೇವ್ರ ಮೇಲೆ, ದೇವರೇ ನಾನು ಬಿಲೀವರ್ ಅಲ್ಲ, ನಾನು ಆಶೀರ್ವಿಸಲ್ಪಟ್ಟವನು. ದೇವ್ರ ಮುಂದೆ ಸುಳ್ಳು ಆಗೋದೇ ಇಲ್ಲ. ದಯವಿಟ್ಟು ಹೇಳ್ತೀನಿ ಇವತ್ತಿಂದ. ಓಕೆ, ಕೆಲವು ಬಾರಿ ನಿಮಗೆ ಸಡನ್ನಾಗಿ ಬಂದ್ಬಿಡ್ತೈತೆ ಸುಳ್ಳು. ಅದು ಕೆಲವು ಬಾರಿ ಸಮಟೈಮ್ ನೀವು ಆಫೀಸ್ಗೆ ಹೋಗ್ತಾ ಇರ್ತೀರ, ಎಲ್ಲಿದ್ದೀರಿ ಸರ್, ಅದು ಬಂದ್ಬಿಟ್ಟೆ, ನೆಕ್ಸ್ಟ್ ರೋಡ್ ಮನೇಲಿ ಇರ್ತೀವಿ ಇನ್ನು. ಸಮಟೈಮ್ಸ್ ಹ್ಯಾಪನಿಂಗ್. ಓಕೆ, ಅದು 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 ಓಕೆ. ಅದು ಬಿಟ್ಟು ಇನ್ನು ಕೆಲವರು ಹಂಗೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇರ್ತಾರೆ. ಬ್ರದರ್ ಏನಂತ ಹೇಳಿ, ಬ್ರದರ್ ಶಂಕರ್ ಬ್ರದರ್ ಏನು ಬ್ರದರ್ ನೀವು ಅವ್ರು ಹೇಳುವಾಗಲೇ ಹಂಗೆ ಐಸ್ ಥರ ಕರ್ಗೋಗಿ, ಏನಪ್ಪ ನನ್ನ ಬಗ್ಗೆ ಇಷ್ಟು ಕಾಳಜಿ ಇವರಿಗೆ ಅಂತ. ಓಕೆ, ಪ್ಲೀಸ್ ಡೋಂಟ್ ಟೆಲ್ ಲೈ. ಸಾಕ್ಷಿ ಹೇಳೋದು. ಶ್ರೀನಿವಾಸ್ ನಿಮ್ಗೆ ಗೊತ್ತಾ? ಸಾಕ್ಷಿ, ಅಯ್ಯೋ ರಾಣಿ ಶ್ರೀನಿವಾಸ್ ಗೊತ್ತಾ ನಿನಗೆ? ಅಯ್ಯೋ ವೆರಿ ಡೇಂಜರಸ್. ಈ ಮೈಕಲ್ ಜಾಕ್ಸನ್ ಡೇಂಜರಸ್ ಆಡ್ಬಿಡ್ತೀನಿ ನೋಡಿ, ಆ ಥರ ಬಿಲ್ಡಪ್ ಕೊಡ್ತಾ ಇರ್ತೀವಿ. ಅವ್ರು ತುಂಬ ಕೆಟ್ಟವರು ಇರ್ಬೋದು. ಏ ಸ್ವಾಮಿ ಎದೆಗೆ ಹೊರ್ಕೊಂಡು ಒಬ್ಬನು ಹೇಳ್ದ, ಏ ಸ್ವಾಮಿ ನೀನು ಯಾರು ಇಟ್ಕೊಡೋದು ಅಂದ. ಎಸ್ ಪೇತ್ರನಿಗೆ ಹೇಳ್ದ, ಈ ಕಳ್ಳನ ಮಗನ ಹಿಡಿದು ಓದಿರ ಅಂತ ಹೇಳಿದ್ರ, ಜೊತೆಯಲ್ಲಿ ತಿಂತಾ ಇದ್ದಾನೆ, ಕುಡಿತಾ ಇದ್ದಾನೆ, ಮಜಾ ಮಾಡ್ತಾ ಇದ್ದಾನೆ, ಏನು ಬಿಲ್ಡಪ್ಪು ಏ ಸ್ವಾಮಿ ಜೊತೆನಲ್ಲಿ? ಒಬ್ಬ ಶಿಷ್ಯನಿಗಾದ್ರೆ ಏಸ್ ಹೇಳಿದ್ರ, ರಾತ್ರಿಗೆ 3 ಸರಿ ಕೋಳಿ ಕೂಗ್ತೈತೆ, ಈ ನನ್ನ ಮಗ ಏನು ಮಾಡ್ತಾನೆ ಗೊತ್ತು? ಏಸ್ ಹೇಳ್ತಾರೆ, ಇಲ್ಲಪ್ಪ ನಾನು ಇಲ್ಲ ಇಲ್ಲ ಇಲ್ಲ. ಏಸು ಎಲ್ಲಾದರೂ ಏನಾದರೂ ಮಾಡಿದ್ರ ಅವ್ರು ಗೊತ್ತಿತ್ತ ಇಲ್ವಾ? 3 ಸರಿ ಕೋಳಿ ಕೂಗೋ ಅದಕ್ಕೆ ನಾವು ಕೋಳಿ ಮಾಂಸ ತಂದರೆ ಪೇತ್ರ ಅಂತ ಕರಿತೀವಿ. ಇಲ್ಲಿ ಯೂದಾಸು ದುಡ್ಡು ಇಸ್ಕೊಂಡು ಆಲ್ರೆಡಿ ಬಂದು ಸೆಟ್ಲ್ ಆಗಿದ್ದಾನೆ ದೇವ್ರ ಹತ್ರ ಲಾಸ್ಟ್ ಸಫರಲ್ಲಿ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನಿಮಗೂ ಅಪೋಸಿಷನ್ ಪಾರ್ಟಿ ಇಷ್ಟೆಲ್ಲ ಗೊತ್ತು, ಎಲ್ಲ ಗೊತ್ತು. ಇರಲಿ, ದೇವರು ಹೇಳ್ತಾರೆ ನಿನ್ನನ್ನು ಶಪಿಸುವವ್ರನ್ನ ನಾನು ಶಪಿಸ್ತೆ. ಇದು ಆಶೀರ್ವಾದ, ದಿಸ್ ಇಸ್ ಬ್ಲೆಸ್ಸಿಂಗ್. ನಿನ್ನ ಪರವಾಗಿ ನಾನು ಯುದ್ಧ ಮಾಡ್ತೀನಿ. ನೀನೋಗಿ ಯುದ್ಧ ಮಾಡಬೇಡ,
ನೀನು ಒಡೆಯಕ್ಕೆ ಹೋಗಿ ಅವನು ಯಾವನ ಸತ್ಗೆತ್ತು ಹೋಗಿ 307 ಕೇಸ್ ಆಗಿ 7 ವರ್ಷ ಜೈಲು ಬಟ್ ನನಗೆ ಕೇಸೇ ಇಲ್ಲ ಅಂತಾರೆ ದೇವರು ನಾನು ನೋಡಿದ್ರೆ ದೇವರ ಮೇಲೆ ಯಾರಂತ ಕೇಸ್ ಹಾಕ್ತಾರ ಹಾಕಕ್ಕಾಗ್ತದ ಅವರ ಕೈಗೆ ಸಿಗ್ತಾರ ಅದಕ್ಕೆ ಹೇಳ್ತಾರೆ ಜಗಳ ಪ್ರಾಬ್ಲಮ್ ಎಲ್ಲ ನೀವು ಮಾಡ್ಕೊಂಬಿಡ್ರಿ ನಾನು ನನ್ನ ಹತ್ರ ಹೇಳ್ಬಿಡ್ರಿ ನಾನು ಡೀಲ್ ಮಾಡ್ತೀನಿ ನಿಮಗೋಸ್ಕರ ಆಮೆನ್ ಹಲ್ಲೆಲೂಯ ಗೊತ್ತಿಲ್ಲ ನನಗೆ ಯಾಕೆ ಇದನ್ನು ಹೇಳಬೇಕು ಅನ್ನಿಸ್ತಾ ಇದೆಯೋ ಸುಳ್ಳು ದೇವರಿಗೆ ಸುಳ್ಳು ಆಮೇಲೆ ಕೋಪ ನೋಡಿ ನೆಕ್ಸ್ಟ್ ಕೋಪ ಕೇಡು ಮಾಡಲು ತ್ವರೆ ಪಡುವ ಕಾಳು ರೆಡಿ ರೌಡಿಸಂ ಕೆಲವರು ರೆಡಿಯಾಗಿ ನಿಂತಿರ್ತಾರೆ ಇದು ಬಿಲಿವರ್ಸು ಕೆಲವು ವಿಶ್ವಾಸಿಗಳನ್ನ ನೋಡ್ತೀನಿ ರೌಡಿಸಂ ಮಾಡ್ತಾ ಇರ್ತಾರೆ ಬ್ರದರ್ ನಾವು ಯಾರು ಗೊತ್ತಾ ನೀನು ಯಾರಂದ್ರೆ ನಮಗೇನಪ್ಪ ನಾವು ರೌಡಿಸಂ ಮಾಡೋಕ್ಕೆ ಬಂದಿಲ್ಲ ಸ್ವಾಮಿ ವೇರ್ ನಾಟ್ ರೌಡಿಸ್ ವೇರ್ ನಾಟ್ ಎ ಲೋಕಲ್ ನಾವು ಹೆವೆನ್ಲಿ ಪೀಪಲ್ ಏನೋ ಆಗ್ತಿದೆ ಸಮ್ಟೈಮ್ಸ್ ಸಮಥಿಂಗ್ ಹ್ಯಾಪನಿಂಗ್ ಇನ್ ಲೈಫ್ ಬರ್ತೈತೆ ಕತ್ತವರೆಗೂ ಹಾಕ್ಕೊಂಡು ಮಕನ ಹಾಕಿ ಗುದ್ದು ಬಿಡೋಣಂತ ಆದರೂ ಕೂಡ ದೇವರಿರ್ತಾರಪ್ಪ ಕೋಪ ಬಂತ ಪಾಪ ಮಾಡೋಕ್ಕೋಗಬೇಡ ಅದರಿಂದ ಈ ಮುಂಜಾನೆ ಒಂದು ಡಿಸೈಡ್ ಮಾಡಿಕೊಳ್ಳ್ರಿ ಸುಳ್ಳು ಕೋಪ ಇನ್ನೊಬ್ಬರ ಮೇಲೆ ಬತ್ತಿ ಇಕ್ಕೋದು ಬತ್ತಿ ಇಕ್ಬಿಟ್ಟು ದೂರದ ನೋಡೋದು ಇದು ಮೇಲೆ ಹೋಗ್ತೈತೆ ಇಲ್ಲಿ ಇಲ್ಲೇ ಡಮಾರ್ ಅಂತಿದೆ ಅಂತ ಅದರಿಂದ ನಾವು ಇಡಬೇಕು ಬತ್ತಿನ ಯಾರಿಗೆ ಗೊತ್ತಾ ಸೈತಾನನಿಗೂ ಅವನ ದೂತರಿಗಿಡಬೇಕು ವಾಕ್ಯವನ್ನು ಸಾರಬೇಕು ಅದು ಬಿಟ್ಟು ನಾವು ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ದಯವಿಟ್ಟು ಮಾಡಬೇಡಿ ಇದು ಧರ್ಮದ ಬೋಧನೆ ಬಟ್ ಕೆಲವು ಬಾರಿ ಸಭೆಯಲ್ಲಿ ಹೇಳಬೇಕಾಗ್ತೈತೆ ಕೆಲವರು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ ಇದೆಲ್ಲ ಇದೆಯಾ ಬೈಬಲಲ್ಲಿ ಜ್ಞಾನೋಕ್ತಿಗಳನ್ನ ಡೈಲಿ ಓದಿ ಜ್ಞಾನ ಬರ್ತೈತೆ ಜ್ಞಾನೋಕ್ತಿಗಳನ್ನು ಬ್ಯೂಟಿಫುಲ್ ಸಬ್ಜೆಕ್ಟ್ ಜ್ಞಾನೋಕ್ತಿಗಳೆಲ್ಲ ಆಮೇನ್ ಹಾಲೆಲೂಯ ಒಳ್ಳೆಯವ ನೀನು ಒಳ್ಳೆಯವ ಒಳ್ಳೆಯದನ್ನೇ ನನಗೆ ಮಾಡುವವ If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries, phone number 9945043233, 7411724531. God bless you.